ಇನ್ನು ವಿಜಯಪುರ ಜಿಲ್ಲೆಯಾದ್ಯಂತವೂ ಕೂಡ ಧಾರಾಕಾರ ಮಳೆ ಆಗ್ತಾ ಇದೆ ಪರಿಣಾಮ ರಾತ್ರಿ ಹತ್ತು ಗಂಟೆಗೆ ಶುರುವಾದಂತಹ ಮಳೆ ಏನಿದೆ ಮಧ್ಯರಾತ್ರಿವರೆಗೂ ಕೂಡ ಬಿಡದೆ ಸುರಿದಿದೆ ಹುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿರೋದ್ರಿಂದ ವಿಜಯಪುರ ನಗರದಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ ವಿಜಯಪುರ ನಗರದ ಮೇಯರ್ ಮಹಾಜೇಬಿನ ಹೊರ್ತಿ ಅವರ ವಾರ್ಡ್ ನಂಬರ್ ಮೂವತ್ನಾಲ್ಕರಲ್ಲೇ ಮಳೆ ಹೆಚ್ಚು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಇಷ್ಟೆಲ್ಲ ಆದರೂ ವಿಜಯಪುರ ಮಹಾನಗರ ಪಾಲಿಕೆಯ ಮೇಯರ್ ಮಾತ್ರ ಸ್ಥಳಕ್ಕೆ ಬಂದಿರಲಿಲ್ವ ಅವ್ರದೇ ಏರಿಯಾ ಜೊತೆಗೆ ಪಾಲಿಕೆ ಅಧಿಕಾರಿಗಳು ಬಂದಿರಲಿಲ್ಲ ಇಲ್ಲಿಯ ಜನರ ಪರದಾಟದ ಸುದ್ದಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಬಿತ್ತರಿಸಿತ್ತು ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಸುದ್ದಿ ಬಿತ್ತರ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಮೇಯರ್ ನ ಪತಿ ಅಬ್ದುಲ್ ರಜಾಕ್ ಬಂದಿದ್ದಾರೆ ಆನಂದ್ ಮಳೆ ಮುಂಗಾರು ಮಳೆ ಅನ್ನುವಂಥದ್ದು ಯಾವ ಬಯಲಸು ಬಯಲು ಸೀಮೆಯನ್ನು ಕೂಡ ಬಿಡ್ತಾ ಇಲ್ಲ ಬಳ್ಳಾರಿಯಲ್ಲೂ ಕೂಡ ಜೋರು ಮಳೆಯಾಗಿದೆ ಪರಿಣಾಮ ಸುಮಾರು ಒಂದು ಇದೀಗ ಬಳ್ಳಾರಿ ನಗರದ ಬಂಡಿಮೌಟ್ ಪ್ರದೇಶ ಸಂಪೂರ್ಣ ಜಲಾವೃತವಾಗಿದೆ ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ ಇದಿಷ್ಟೇ ಅಲ್ಲ ಬಸ್ ನಿಲ್ದಾಣ ಲಾರಿ ಟರ್ಮಿನಲ್ನಿಂದ ಬಂದ ಮಳೆ ನೀರು ಬಳ್ಳಾರಿಯ ಹಲವು ಏರಿಯಾಗಳ ಮನೆಗಳಿಗೆ ನುಗ್ಗಿ ಅವಾಂತರವನ್ನೇ ಮಾಡಿದೆ ಅಂಡರ್ ಪಾಸ್ ಮತ್ತು ಚರಂಡಿ ಬ್ಲಾಕ್ ಆಗಿ ನೀ ಮನೆಗೆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ಸ್ಥಳೀಯ ನಿವಾಸಿಗಳು ಪಾಪ ಹಿಡಿ ಹಿಡಿ ಶಾಪ ಹಾಕ್ತಾರೆ ಈ ಬಗ್ಗೆ ಹಲವಾರು ಬಾರಿ ಪಾಲಿಕೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ದೂರು ಕೊಟ್ಟರು ಕೂಡ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರಂತೆ ಸಂಡೂರ್ ತಾಲೂಕಿನ ಹಲವು ಗ್ರಾಮದಲ್ಲೂ ಕೂಡ ಮಳೆಯಾಗಿದ್ದು ಅಲ್ಲೂ ಮನೆಗಳಿಗೆ ನೀರು ನುಗ್ಗಿದೆ